ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ಅರ್ಥವ್ಯವಸ್ಥೆ ಅಷ್ಟೊಂದೇನು ಉತ್ತಮ ಆಗಿಲ್ಲ. ಮುಂಚಿಂದನೇ ಸ್ವಲ್ಪ ಕುಗ್ರತ ಕುಂಠಿತ ಸಾಕ್ತಾ ಇತ್ತು. ಅಷ್ಟೊತ್ತಿಗೆ ಕೊರೋನಾ ಬಂತು, ಮೊದಲನೇ ಅಲೆ, ದೇಶವ್ಯಾಪಿ ಲಾಕ್ಡೌನ್, ಮತ್ತೆ ಚೂರು ಸುಧಾರಿಸ್ಕೊಳ್ಳೋಣ ಅಷ್ಟರಲ್ಲಿ ಎರಡನೇ ಅಲೆ, ಮತ್ತೆ ಆರ್ಥಿಕತೆಗೆ ಹೊಡೆತ. ಆದರೂ ಕೂಡ ಅರ್ಥವ್ಯವಸ್ಥೆ ಇಷ್ಟೊಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ರೂ ಕೂಡ ಶೇರ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ ಆಗಿ ಗೂಳಿ ಜಿಗಿತ ನಾವು ನೋಡ್ತಾ ಇದ್ದೀವಿ. ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಬುಲ್ಲಿಶ್ ಇದೆ ಮಾರ್ಕೆಟ್. ಯಾಕೆ? ದೇಶದ ಆರ್ಥಿಕತೆ ಮತ್ತು ಶೇರ್ ಮಾರ್ಕೆಟ್ ಒಂದಕ್ಕೊಂದು ಲಿಂಕ್ ಇಲ್ಲದಂತೆ ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಬಿಹೇವ್ ಮಾಡ್ತಿರೋದು ಯಾಕೆ? ಕೊರೋನಾ ಮೊದಲ ಅಲೆ ಮತ್ತು ಎರಡನೇ ಅಲೆಯಿಂದ ಖಂಡಿತ ಉದ್ಯೋಗ ನಷ್ಟ ಆಗಿದೆ. ತುಂಬ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಹೊಸ ಉದ್ಯೋಗ ಸೃಷ್ಟಿಯಾಗೋ ಪ್ರಮಾಣ ಕೂಡ ತುಂಬ ಕಮ್ಮಿಯಾಗಿ ಹೋಗಿದೆ. ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ. ಹಲವಾರು ಬಿಸ್ನೆಸ್ಗಳು ಬಾಗಿಲು ಹಾಕ್ಕೊಂಡಿದ್ದಾರೆ. ಎರಡನೇ ಅಲೆಯಲ್ಲಂತೂ ಗ್ರಾಮೀಣ ಭಾಗಕ್ಕೂ ವೈರಾಣುವಿನ ಆರ್ಭಟ ವಿಸ್ತರಿಸಿದೆ. ಇಂಥ ಸಂದರ್ಭದಲ್ಲಿ, ಇಂತಹ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಜನ ಏನು ಮಾಡ್ತಾರೆ? ದುಡ್ಡು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಲ್ಪ ಸ್ವಲ್ಪ ದುಡ್ಡಿದ್ರು ಕೂಡ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಮುಂದೆ ಹೇಗೋ ದಿನಗಳು, ಏನೋ ಯಾರಿಗೊತ್ತು ಏನು ಬರುತ್ತೋ, ಕಾದಿದ್ದೀಯೋ ಇನ್ನು, ಸ್ವಲ್ಪ ಉಳಿಸ್ಕೊಳ್ಳೋಣ ಅಂಥೇಳಿ ಅಗತ್ಯ ಇರೋದಕ್ಕೆ ಮಾತ್ರ ಖರ್ಚು ಮಾಡ್ತಾರೆ. ಇದನ್ನು ಅವಾಯ್ಡ್ ಮಾಡ್ಬೋದು ಖರ್ಚು ಅನ್ಸಿದ್ರೆ ಅಂಥ ಖರ್ಚುಗಳನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಜನ ಈ ರೀತಿಯ ವರ್ತನೆಯನ್ನು ತೋರೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ಮಾರ್ಕೆಟ್ನಲ್ಲಿ ಹಲವಾರು ರೀತಿಯ ಸರಕು ಸಾಮಗ್ರಿಗೆ ಡಿಮಾಂಡ್ ಕಮ್ಮಿ ಆಗುತ್ತೆ, ಬೇಡಿಕೆ ಕುಸಿಯುತ್ತೆ. ಬೇಡಿಕೆ ಕುಸಿಯೋ ಪರಿಣಾಮ ಮತ್ತದು ವಿಷ ಚಕ್ರ ಇದ್ದ ಹಾಗೆ. ತುಂಬ ಸಲ ನಾವು ಎಕನಾಮಿಕ್ಸ್ ಟಾಪಿಕ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ವಿ ನಾವು, ಡಿಮಾಂಡ್ ಕಮ್ಮಿ ಆದಾಗ ಉತ್ಪಾದನೆ ಕಮ್ಮಿ ಆಗುತ್ತೆ, ಪೂರೈಕೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಪೂರೈಕೆ ಕಮ್ಮಿ ಆದರೆ ಉತ್ಪಾದನೆ ಕಮ್ಮಿ ಆಗಲೇಬೇಕು. ಉತ್ಪಾದನೆ ಕಮ್ಮಿ ಆದರೆ ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಉದ್ಯೋಗ ಸೃಷ್ಟಿ ಕಮ್ಮಿ ಆಗೋದ್ರ ಜೊತೆಗೆ ಆಲ್ರೆಡಿ ಇರೋ ಉದ್ಯೋಗಿಗಳು ಕೂಡ ಕೆಲಸವನ್ನು ಕಳ್ಕೊಳ್ತಾರೆ. ಅಗೇನ್ ಜನರ ಆದಾಯ ಕಮ್ಮಿ ಆಗುತ್ತೆ, ಮತ್ತೆ ಆದಾಯ ಕಮ್ಮಿ ಆದಾಗ ಡಿಮಾಂಡ್ ಕಮ್ಮಿ ಆಗುತ್ತೆ. ಇದು ವಿಷಯ ಚಕ್ರ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಆ ಸಿಚುವೇಶನ್ ಇರುವಂತಹ ಸಂದರ್ಭದಲ್ಲಿ ಹೇಗೆ ಶೇರ್ ಮಾರ್ಕೆಟ್ ಮಾತ್ರ ಯಾಕೆ ಇಷ್ಟೊಂದು ನುಗ್ತಾ ಇದೆ? ಒಂದೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೊದಲ ಅಲೆಯಲ್ಲಿ ನೇಷನ್ ವೈಡ್ ದೇಶವ್ಯಾಪಿ ಲಾಕ್ಡೌನ್ ಇತ್ತು, ಎರಡನೇ ಅಲೆಯಲ್ಲಿ ರೀಜನಲ್ ಪ್ರಾದೇಶಿಕ ಲಾಕ್ಡೌನ್ ಅನ್ನು ಮಾಡಿದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಅಗತ್ಯಕ್ಕೆ ತಕ್ಕಷ್ಟು ನಿರ್ಬಂಧ ಕ್ರಮಗಳನ್ನು ಕೈಗೊಳ್ತಾ ಹೋದರು. ಮೊದಲ ಅಲೆ ರೀತಿಯಲ್ಲಿ ಕಂಪ್ಲೀಟ್ ದೇಶನೇ ಬಂದ್ ಇಷ್ಟು ದಿವಸ ಅಂತ ಹೇಳಿಲ್ಲ ಎರಡನೇ ಅಲೆಯಲ್ಲಿ. ಅದೊಂದು ಸಮಾಧಾನ ಬಿಟ್ಟರೆ ಬಿಸ್ನೆಸ್ಗಳಿಗೆ, ಉಳಿದಂತೆ ಬಹಳ ಅದ್ಭುತವಾದ ವಾತಾವರಣ ಇದೆ, ಚೆನ್ನಾಗಿ ಬಿಸ್ನೆಸ್ ಇದೆ ಅನ್ನೋ ರೀತಿಯಲ್ಲಂತೂ ಕಾಣಿಸ್ತಾ ಇಲ್ಲ. ಹಾಗಿದ್ದೂ ಕೂಡ ಓವರಾಲ್ ಎಕಾನಮಿ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರೋ ಸಂದರ್ಭದಲ್ಲಿ ಮಾರ್ಕೆಟ್ ಯಾಕೆ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದೆ ಶೇರ್ ಮಾರ್ಕೆಟ್ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ನಿಮ್ಮಲ್ಲೂ ಕೂಡ ಈ ರೀತಿ ಈಕ್ವಿಟಿ ಇನ್ವೆಸ್ಟಿಂಗಲ್ಲಿ, ಶೇರ್ ಮಾರ್ಕೆಟ್ನಲ್ಲಿ ಆಸಕ್ತಿ ಇರೋರು, ಅವಾಗವಾಗ ಇದನ್ನು ಅಬ್ಸರ್ವ್ ಮಾಡ್ತಾ ಇರೋರು ಇದ್ದಿದ್ರೆ ನಿಮಗೂ ಕೂಡ ಈ ಪ್ರಶ್ನೆ ಕಾಡಿರುತ್ತೆ. ನಾವು ಈ ವರದಿಯಲ್ಲಿ ಇದಕ್ಕೆ ಒಂದು 6-7 ಕಾರಣಗಳು ಏನಿರಬಹುದು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಕಾರಣ ನಂಬರ್ 1, ವ್ಯಾಕ್ಸಿನ್ ಎಫೆಕ್ಟ್. ವ್ಯಾಕ್ಸಿನ್ ಹಾಕುವ ವೇಗ ಮತ್ತೆ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ಆರಂಭದಲ್ಲಿ ಚೆನ್ನಾಗಿ 30-35 ಲಕ್ಷ ದಿನಕ್ಕೆ ವ್ಯಾಕ್ಸಿನ್ ಹಾಕ್ತಾ ಇದ್ರು. ಅದಾದ ನಂತರ ಇದ್ದಕ್ಕಿದ್ದ ಹಾಗೆ ಬಿದ್ದೋಗ್ಬಿಟ್ಟಿತ್ತು ವ್ಯಾಕ್ಸಿನ್ ವೇಗ. ತುಂಬ 10 ಲಕ್ಷ, 8 ಲಕ್ಷ, 12 ಲಕ್ಷ ಈ ಲೆವೆಲ್ಗೂ ಇಳಿದು ಹೋಗ್ಬಿಟ್ಟಿತ್ತು ಡೈಲಿ ವ್ಯಾಕ್ಸಿನೇಷನ್ ರೇಟ್. ಆದರೆ ಇದೀಗ ಮತ್ತೆ ಕಳೆದ ಒಂದು ವಾರದಿಂದ ನಾವು ಟ್ರೆಂಡ್ ಅಬ್ಸರ್ವ್ ಮಾಡ್ತಾ ಇದ್ರೆ ಮತ್ತೆ ವಾಪಸ್ ಪಿಕಪ್ ಆಗ್ತಾ ಇದೆ ವೇಗ. ಒಂದು 30 ಲಕ್ಷ, 35 ಲಕ್ಷ ಹಾಕ್ತಿದ್ದಾರೆ. ಇದು ಮತ್ತಷ್ಟು ಇನ್ಕ್ರೀಸ್ ಆಗುವ ಸಾಧ್ಯತೆಯೇ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದರೆ ವ್ಯಾಕ್ಸಿನ್ ಮೇಕರ್ಸ್ ಎಲ್ಲ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ತಿದ್ದಾರೆ. ಜಾಸ್ತಿ ವ್ಯಾಕ್ಸಿನನ್ನು ಉತ್ಪಾದನೆ ಮಾಡೋಕ್ಕೆ ಎಕ್ಸ್ಟ್ರಾ ಪ್ರಿಪ್ರೇಷನ್ಸನ್ನೆಲ್ಲ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಪಾಯಿಂಟು. ಇನ್ನು ದೇಶದ ಆರೋಗ್ಯ ವಲಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಹೆಚ್ಚಾಗಿದೆ. ಈಗ ದೇಶದಲ್ಲಿ ವೆಂಟಿಲೇಟರ್ಗಳ ಸಂಖ್ಯೆ ಆಗಿರ್ಬೋದು, ಈಗ ಎರಡನೇ ಅಲೆ ಬಂದ ನಂತರ ಆಕ್ಸಿಜನ್ ಪೂರೈಕೆಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅಗತ್ಯ ಔಷಧಿ ಸಾಮಗ್ರಿ ಅಥವಾ ವೈದ್ಯಕೀಯ ಉಪಕರಣಗಳಾಗಿರ್ಬೋದು, ಇವುಗಳ ಅವೈಲೆಬಿಲಿಟಿ, ಇವುಗಳ ಲಭ್ಯತೆ ಕೂಡ ಹೆಚ್ಚಾಗಿದೆ. ಇದನ್ನು ಅಗತ್ಯ ಬಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಒದಗಿಸುವ ಸಾಮರ್ಥ್ಯ ಕೂಡ ದೇಶದಲ್ಲಿ ಹೆಚ್ಚಾಗಿದೆ. ಅಂದರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕೋವಿಡ್ಗಿಂತ ಮುಂಚೆ ಈಗ ದೇಶದಲ್ಲಿ ತುಂಬ ಇಂಪ್ರೂವ್ ಆಗಿದೆ. ಇದು ಕೊರೋನಾ ನಮಗೆ ಕಲಿಸ್ಕೊಟ್ಟು ಹೋದಂತಹ ಪಾಠ. ಮತ್ತು ತಕ್ಕ ಮಟ್ಟಿಗೆ COVID-19 ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು, ಅಂದರೆ ಮಾಸ್ಕ್ ಹಾಕೋದು, ಸಾಮಾಜಿಕ ಅಂತರ, ಇದನ್ನು ಎರಡನೇ ಅಲೆಯಲ್ಲಿ ಮೊದಲನೇ ಅಲೆಗೆ ಹೋಲಿಸಿದ್ರೆ ಜನ ಸ್ವಲ್ಪ ಫಾಲೋ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಯಾರಿಗೂ ಭಯನೇ ಇರಲಿಲ್ಲ ಮೊದಲ ಅಲೆಯಲ್ಲಿ. ಏನು ಯಾವ ವೈರಾಣು ಎಲ್ಲಿದೆ ಅನ್ನೋ ರೀತಿಯಲ್ಲೆಲ್ಲ ಒಂದು ವರ್ತನೆ ಇತ್ತು. ಆದರೆ ಎರಡನೇ ಅಲೆಯಲ್ಲಿ ಎಲ್ರಿಗೂ ಅವರ ಸಮೀಪದಲ್ಲೇ, ಅವರ ಫ್ಯಾಮಿಲಿಯಲ್ಲಿ, ಫ್ರೆಂಡ್ ಸರ್ಕಲಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಸುದ್ದಿಗಳು ಕಿವಿಗೆ ಬಿತ್ತಲ್ಲ,
ಬೇರೆ ಬೇರೆ ಥರ ಕಹಿ ಸುದ್ದಿಗಳು. ಇದರ ಪರಿಣಾಮ ಜನರಲ್ಲೂ ಕೂಡ ಒಂದು ಸಣ್ಣ ಭಯ ಕಾಣಿಸ್ಕೊಳ್ತು. ಎರಡನೇ ಅಲೆಯಲ್ಲಿ ನಿಯಮಗಳನ್ನು ಮೊದಲಲ್ಲಿ ಕಂಪೇರ್ ಮಾಡಿದ್ರೆ ತಕ್ಕಮಟ್ಟಿಗೆ ಫಾಲೋ ಮಾಡಿದ್ರು ಎರಡನೇ ಅಲೆ ಪೀಕಲ್ಲಿದ್ದಾಗ. ಇದೊಂದು ವಿಚಾರ. ಈ ಎಲ್ಲ ಸಂಗತಿಗಳು, ವ್ಯಾಕ್ಸಿನೇಷನ್ ಸ್ಪೀಡ್ ಜಾಸ್ತಿ ಆಗ್ತಿರೋದು, ದೇಶದಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಇಂಪ್ರೂವ್ ಆಗಿರೋದು, ಮತ್ತು ಜನ ಕೂಡ ತಕ್ಕಮಟ್ಟಿಗೆ ಕೋವಿಡ್ 19 ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ತಕ್ಕಮಟ್ಟಿಗೆ ಫಾಲೋ ಮಾಡ್ತಿರೋದು, ಇದೆಲ್ಲವೂ ಕೂಡ ಈ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ನಾರ್ಮಲ್ ಮಾಡುತ್ತೆ ಅನ್ನೋ ವಿಶ್ವಾಸ ಹೂಡಿಕೆದಾರರಿಗೆ ತರ್ತಾ ಇದೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಮೂರನೇ ಅಲೆ ಬಂದರೂ ಕೂಡ, ಕೊರೋನಾ ಇನ್ನಷ್ಟು ಮುಂದುವರೆದು ಮೂರನೇ ಅಲೆ ಬಂದರೂ ಕೂಡ ಅಷ್ಟೊಂದು ಅಪಾಯಕಾರಿ ಇರೋದಿಲ್ಲ ಅನ್ನುವಂಥ ವಿಶ್ವಾಸ ಬರ್ತಾ ಇದೆ ಅವರಿಗೆ. ಯಾಕಂದರೆ ವ್ಯಾಕ್ಸಿನೇಷನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಾಕಿ ಆಗಿರುತ್ತೆ, ಜನರಿಗೆ ವ್ಯಾಕ್ಸಿನ್ ಹಾಕಿ ಆಗಿರುತ್ತೆ, ಮೂರನೇ ಅಲೆ ಬರುವಷ್ಟರಲ್ಲಿ ದೊಡ್ಡ ಜನಸಂಖ್ಯೆಯ ಭಾಗವನ್ನು ಕವರ್ ಮಾಡಿ ಆಗಿರುತ್ತೆ. ಇದರ ಪರಿಣಾಮ ಸೋಂಕು ಹರಡಿದ್ರೂ ಕೂಡ ಸಾವಿನ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ, ಜಾಸ್ತಿ ಇರೋದಿಲ್ಲ. ಮೊದಲ ಅಲೆಯಲ್ಲಿ ಎರಡನೇ ಅಲೆಯಲ್ಲಿ ಇದ್ದಷ್ಟು ಸಾವಿನ ಸಂಖ್ಯೆ ಇರೋದಿಲ್ಲ. ಹಾಗೂ ಇದರ ಪರಿಣಾಮ ಲಾಕ್ಡೌನ್ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಬರೋದಿಲ್ಲ. ಸೋಂಕು ಬಂದರೂ ಮೂರನೇ ಅಲೆ ಹರಡಿದರೂ ಅಂಥ ದೊಡ್ಡ ಗಂಭೀರ ಪರಿಣಾಮವನ್ನು ಉಂಟು ಮಾಡೋಕ್ಕೆ ವೈರಾಣುವಿಗೆ ಸಾಧ್ಯ ಆಗಲ್ಲ, ಎಕಾನಮಿ ನಾರ್ಮಲ್ಲೇ ಇರುತ್ತೆ ಅನ್ನುವಂಥದ್ದು ಕೂಡ ಒಂದು ವಿಶ್ವಾಸ ಹೂಡಿಕೆದಾರರಲ್ಲಿ. ಯಾಕಂದರೆ ಇಂಗ್ಲೆಂಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಎರಡು ಅಲೆಯಲ್ಲಿ ಬಹಳ ಪೆಟ್ಟಿಂತು ಇಂಗ್ಲೆಂಡ್. ಈಗ ಮೂರನೇ ಅಲೆ ಬರೋಕ್ಕಿಂತ ಮುಂಚೆಯಲ್ಲಿ ದೊಡ್ಡ ಜನಸಂಖ್ಯೆಗೆ ವ್ಯಾಕ್ಸಿನೇಷನನ್ನು ಕವರ್ ಮಾಡಿಬಿಟ್ಟಿದ್ದಾರೆ. 50%ಗಿಂತ ಜಾಸ್ತಿ ಜನಕ್ಕೆ ಅವರು ವ್ಯಾಕ್ಸಿನೇಷನನ್ನು ಹಾಕಿ ಆಗಿದೆ, ನಂಬರ್ಸ್ ಡೈಲಿ ಇನ್ಕ್ರೀಸ್ ಆಗ್ತಿದೆ ಇಂಗ್ಲೆಂಡ್ನಲ್ಲಿ. ಇದರ ಪರಿಣಾಮ ಮೂರನೇ ಅಲೆಯಲ್ಲಿ ಶುರುವಾಗಿಬಿಟ್ಟಿದೆ. ಶುರುವಾದರೂ ಕೂಡ ಕೇಸಸ್ ಜಾಸ್ತಿ ಬರ್ತಾ ಇದ್ರೂ ಕೂಡ ಸಾವಿನ ಸಂಖ್ಯೆ ತುಂಬ ಕಮ್ಮಿ ಆಗಿ ಹೋಗಿದೆ. ಯಾಕಂದರೆ ವ್ಯಾಕ್ಸಿನೇಷನ್ ಆಗೋಗಿರೋದ್ರಿಂದ ಸೋಂಕು ವ್ಯಾಕ್ಸಿನೇಷನ್ ಆದವರಿಗೆ ತಾಗಿದ್ರೂ ಕೂಡ ಅದವ್ರನ್ನ ತುಂಬ ಗಂಭೀರ ಮಾಡ್ತಾ ಇಲ್ಲ, ಅವರ ಜೀವವನ್ನು ಬಲಿ ಪಡಿತಾ ಇಲ್ಲ. ಸೊ ನಮ್ಮಲ್ಲೂ ಕೂಡ ಮೂರನೇ ಅಲೆಗೆ ನಾವು ಚಿಂತೆ ಮಾಡೋ ಅಗತ್ಯ ಇಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಈಗ ಬಿಲ್ಡ್ ಆಗಲಿಕ್ಕೆ ಶುರುವಾಗಿದೆ. ಇದು ಕೂಡ ಒಂದು ಪ್ರಮುಖವಾದ ಕಾರಣ. ಕಂಪನಿಗಳ ಲಾಭ ಏರಿಕೆ ಹೂಡಿಕೆದಾರರಿಗೆ ಮುಖ್ಯವಾಗಿರೋ ಸಂಗತಿ ಏನು? ನಾವು ಇನ್ವೆಸ್ಟ್ ಮಾಡ್ತಿರೋ ಕಂಪನಿ ಚೆನ್ನಾಗಿ ಲಾಭ ಮಾಡ್ತಾ ಇದೆಯಾ, ಮುಳುಗ್ತಾ ಇದೆಯಾ? ಮುಳುಗೋ ಕಂಪ್ನಿ ಯಾರು ದುಡ್ಡು ಹಾಕೋಕ್ಕೆ ಇಷ್ಟಪಡಲ್ಲ, ಲಾಭ ಮಾಡ್ತಿರೋ ಕಂಪ್ನಿಯಲ್ಲಿ ಜನ ದುಡ್ಡು ಹಾಕ್ಲಿಕ್ಕೆ ಇಷ್ಟಪಡ್ತಾರೆ. ಈಗ ಕಂಪನಿಗಳ ಲಾಭದಲ್ಲೂ ಕೂಡ ಏರಿಕೆಯೇ ತೋರಿಸ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಒಂದು, ಈ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳೆಲ್ಲ ಮಾರ್ಕೆಟ್ನಿಂದ ಪ್ಯಾಂಡಮಿಕ್ ಹೊಡೆತ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಎಕ್ಸಿಟ್ ಆದ ಪರಿಣಾಮ ದೊಡ್ಡ ಕಂಪನಿಗಳಿಗೆ ಆ ಮಾರ್ಕೆಟ್ ಶೇರನ್ನು ತಮ್ಮದಾಗಿಸ್ಕೊಳ್ಳಿಕ್ಕೆ ಮತ್ತಷ್ಟು ಅನುಕೂಲ ಆಯಿತು. ದೊಡ್ಡ ಕಂಪನಿಗಳು ಮತ್ತಷ್ಟು ವಿಸ್ತರಿಸ್ಕೊಂಡು ತಮ್ಮ ಬಿಸ್ನೆಸ್ಸನ್ನು, ಯಾಕಂದರೆ ಅವರಿಗೆ ಶಕ್ತಿ ಇತ್ತು, ಪ್ಯಾಂಡಮಿಕನ್ನು ಪ್ಯಾಂಡಮಿಕ್ ಕೊಡುವಂತಹ ಪೆಟ್ಟಿನ ಲಾಸನ್ನು ತಡ್ಕೊಳ್ಳೋ ಶಕ್ತಿ ಕೂಡ ಇತ್ತು, ಬ್ಯಾಕಪ್ ಫಂಡ್ ಇತ್ತು ಅವರ ಹತ್ರ. ಆದರೆ ಅದನ್ನು ಬಳಸ್ಕೊಂಡವರು ಖಾಲಿ ಮೈದಾನ ಸೃಷ್ಟಿ ಆಯ್ತಲ್ಲ, ಸಣ್ಣ ಪುಟ್ಟ ಪ್ಲೇಯರ್ಸ್ ಎಲ್ಲ ಎಕ್ಸಿಟ್ ಆದ್ರಲ್ಲ, ಆ ಮಾರ್ಕೆಟ್ ಶೇರನ್ನು ಕೂಡ ಇವರು ಗ್ರ್ಯಾಬ್ ಮಾಡಿಕೊಂಡು ತಮ್ಮ ಬಿಸ್ನೆಸ್ಸನ್ನು ವಿಸ್ತರಿಸಿದ್ರು. ಇದರ ಪರಿಣಾಮ ದೊಡ್ಡ ಕಂಪನಿಗಳ ಲಿಸ್ಟೆಡ್ ಕಂಪನಿಗಳ ಲಾಭ ಏರಿಕೆ ಆಗಲೇಬೇಕಲ್ಲ ಇಷ್ಟೆಲ್ಲ ಆದಮೇಲೆ. ಇನ್ನು ಈ ದೊಡ್ಡ ಕಂಪನಿಗಳು ಏನು ಮಾಡಿದ್ವು ಅಂತ ಹೇಳಿದ್ರೆ, ಹೊಸ ಉದ್ಯೋಗ ಸೃಷ್ಟಿ ಮಾಡೋದ್ರ ಬದಲಾಗಿ ಉದ್ಯೋಗಿಗಳ ಸಂಖ್ಯೆಯನ್ನು ಕೂಡ ತುಂಬ ಕಂಪನಿಗಳು ಕಮ್ಮಿ ಮಾಡಿಕೊಂಡ್ರು. ತಮ್ಮ ಕಂಪನಿಯ ರನ್ನಿಂಗ್ ಕಾಸ್ಟನ್ನು, ಕಂಪನಿ ನಡೆಸೋಕೆ ಆಗುವಂತಹ ಖರ್ಚನ್ನು ಕಮ್ಮಿ ಮಾಡ್ಕೋತಾ ಹೋದರು. ಇದರಿಂದಲೂ ಕಂಪನಿಯ ಲಾಭದ ಪರ್ಸೆಂಟೇಜ್ ಡಿಕ್ಲೇರ್ ಮಾಡಬೇಕಾದ್ರೆ, ಕಂಪನಿ ಎಷ್ಟು ಈ ತ್ರೈಮಾಸಿಕದಲ್ಲಿ ಲಾಭ ಗಳಿಸ್ತು ಅಂತ ಡಿಕ್ಲೇರ್ ಮಾಡ್ಕೋಬೇಕಾದ್ರೆ, ಬಂದಿರೋ ಆದಾಯದಲ್ಲಿ ರನ್ನಿಂಗ್ ಕಾಸ್ಟ್ ಕಮ್ಮಿ ಆದ ಪರಿಣಾಮ ಲಾಭ ಜಾಸ್ತಿ ಉಳಿದು ಅದು ರಿಫ್ಲೆಕ್ಟ್ ಆಯಿತು ಬ್ಯಾಲೆನ್ಸ್ ಶೀಟ್ನಲ್ಲಿ. ಸೊ ಕಂಪನಿ ಲಾಭ ಗಳಿಸಿದೆ ಅನ್ನುವಂಥ ಸಂದೇಶ ರವಾನೆ ಆಯಿತು. ಇನ್ನು ಕಳೆದ ಹಣಕಾಸು ವರ್ಷದ ಮೂರನೇ ಕ್ವಾರ್ಟರ್ನಲ್ಲಿ, ಮೂರನೇ ತ್ರೈಮಾಸಿಕದಲ್ಲಿ ಭಾರತದ ದೊಡ್ಡ ಕಂಪನಿಗಳು ಅಂದರೆ ಲಿಸ್ಟೆಡ್ ಕಂಪನಿಗಳ ಕಾರ್ಪೊರೇಟ್ ಲಾಭ 2,00,000 ಕೋಟಿ ದಾಟ ಹೋಗಿತ್ತು. ಅಷ್ಟು ಬರುತ್ತೆ ಅಂತ ಯಾರಿಗೂ ನಿರೀಕ್ಷೆನೇ ಇರಲಿಲ್ಲ ಪ್ಯಾಂಡಮಿಕ್ ಸಂದರ್ಭದಲ್ಲಿ, ಆದರೂ ಅಷ್ಟು ಲಾಭವನ್ನು ಗಳಿಸಿದ್ವು. ಏನು, ನಾಲ್ಕನೇ ತ್ರೈಮಾಸಿಕದಲ್ಲಿ, ಕಳೆದ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕ ಅಂದರೆ ಯಾವುದು, 2021 ಜನವರಿ ಫೆಬ್ರವರಿ ಮಾರ್ಚ್, ಇದು 2020-21 ಹಣಕಾಸಿನ ವರ್ಷದ ಕಡೆಯ ತ್ರೈಮಾಸಿಕ ಅಲ್ಲ, ಇದರ ರಿಸಲ್ಟ್ಸ್ ಇನ್ನಷ್ಟೇ ಬರಬೇಕು. ಇದರಲ್ಲಿ ಇನ್ನಷ್ಟು ಲಾಭದ ಪ್ರಮಾಣ ಜಾಸ್ತಿ ಆಗುವ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಸೊ ಹೂಡಿಕೆದಾರ ನೋಡೋ ಮುಖ್ಯ ಸಂಗತಿ ಆಗಲೇ ಹೇಳಿದ ಹಾಗೆ, ನಾವು ಹೂಡಿಕೆ ಮಾಡ್ತಿರೋ ಕಂಪನಿ ಲಾಭ ಗಳಿಸ್ತಾ ಇದೆಯಾ, ಲಾಸ್ ಮಾಡ್ತಿದ್ಯಾ ಅಂತ. ಸೊ ಲಾಭ ಗಳಿಸೋ ತನಕ ಆ ಕಂಪನಿಯ ಶೇರಿಗೆ ಬೇಡಿಕೆ ಇದ್ದೇ ಇರುತ್ತೆ, ಹೂಡಿಕೆದಾರರು ಇನ್ವೆಸ್ಟ್ ಮಾಡ್ತಾನೆ ಹೋಗ್ತಾರೆ. ಅದು ಕೂಡ ಶೇರ್ ಮಾರ್ಕೆಟ್ನಲ್ಲಿ ಈ ಪ್ಯಾಂಡಮಿಕ್ನ ಆರ್ಥಿಕ ಹಿಂಜರಿತದ ಪರಿಣಾಮ ಅಷ್ಟೊಂದು ಕಾಣಿಸ್ಕೊಳ್ಳದೇ ಇರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮೂರನೇದಾಗಿ, ಬೇರೆ ಉತ್ತಮ ಹೂಡಿಕೆ ಆಪ್ಷನ್ಸ್ ಕೊರತೆ. ಏನೋ ದೇಶಿ ಹೂಡಿಕೆದಾರರ ವಿಚಾರಕ್ಕೆ ಬಂದರೆ, ಭಾರತದ ಹೂಡಿಕೆದಾರರ ವಿಚಾರಕ್ಕೆ ಬಂದರೆ, ಒಂದು ಒಳ್ಳೆ ಲಾಭ ತರೋ ಬೇರೆ ಹೂಡಿಕೆಯ ಆಪ್ಷನ್ನೇ ಅವ್ರಿಗೆ ಜಾಸ್ತಿ ಇಲ್ಲ.
ಬ್ಯಾಂಕ್ ಡಿಪಾಸಿಟ್ಗಳಲ್ಲಿ ಬಡ್ಡಿ ತುಂಬ ಕಮ್ಮಿ ಆಗಿ ಹೋಗಿದೆ. ಗೋಲ್ಡು, ರಿಯಲ್ ಎಸ್ಟೇಟ್ ಕೂಡ ಅಷ್ಟೊಂದು ನಿರೀಕ್ಷಿತ ಪ್ರಮಾಣದಲ್ಲಿ ಲಾಭವನ್ನು ತರ್ತಾ ಇಲ್ಲ. ಜೊತೆಗೆ ಇದೇ ಸಂದರ್ಭದಲ್ಲಿ ನಮ್ಮ ಈಗಿನ ಯುವ ಪೀಳಿಗೆಗೆ, ಯುವ ಜನತೆಗೆ ಷೇರು ಹೂಡಿಕೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಜ್ಞಾನ ಇದೆ ಹಿಂದಿನವರಿಗೆ ಕಂಪೇರ್ ಮಾಡಿದ್ರೆ. ಹಿಂದೆ ತುಂಬ ಕೆಲವು ಜನ ಇಂಥದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಇದ್ರು. ಆದರೆ ಈಗ ಯುವ ಪೀಳಿಗೆ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಅಧ್ಯಯನ ಮಾಡಿಕೊಂಡು, ಓಕೆ ಇದರಲ್ಲಿ ಮಾಡಿದ್ರೆ ನಮಗೆ ಸ್ವಲ್ಪ ರಿಟರ್ನ್ಸ್ ಇರುತ್ತೆ, ಇದರೊಳಗೆ ಈ ಗೇಮ್ ಹೆಂಗೆ ಆಡಬೇಕು ಅಂತ ನಾವು ಕಲಿಬೇಕು ಅನ್ನೋ ಆಸಕ್ತಿಯಿಂದ ಕಲಿತಿರೋದ್ರಿಂದ, ತಿಳ್ಕೊಳ್ತಿರೋದ್ರಿಂದ ಹೆಚ್ಚಿನ ಯುವ ಜನತೆಗೆ ಜ್ಞಾನ ಬಂದಿರೋದ್ರಿಂದ ಷೇರ್ ಮಾರುಕಟ್ಟೆ ಬಗ್ಗೆ. ಜೊತೆಗೆ ಮಾರ್ಚ್ 2020 ದೊಡ್ಡ ಪ್ರಮಾಣದ ಲಾಭದ ರುಚಿಯನ್ನು ಕಂಡ್ರಲ್ಲ ತುಂಬ ಜನ. ಎಷ್ಟೋ ಜನ ಮುಂಚಿನಿಂದಲೂ ಹೂಡಿಕೆ ಮಾಡ್ಕೊಳ್ತಾ ಬಂದಿದ್ರೂ ಕೂಡ ಏನು ಅಲ್ಪ ಸ್ವಲ್ಪ ಲಾಭ ಕಂಡಿರ್ತಾರೆ. ಆದರೆ ಮಾರ್ಚ್ 2020 ಬಿತ್ತಲ್ಲ ಮಾರ್ಕೆಟ್, 41,000 ಇದ್ದಿದ್ದು 27,000 ಬಿತ್ತಲ್ಲ. ಆ ಟೈಮ್ನಲ್ಲಿ, ಆ ಪೀರಿಯಡ್ನಲ್ಲಿ ತುಂಬ ಲೋ ಇದ್ದಾಗ ಹೂಡಿಕೆ ಮಾಡಿದವರಿಗೆ ಈಗ ಮತ್ತೆ ಮಾರ್ಕೆಟ್ ಡಬಲ್ ಆಗಿರೋದ ಸಂದರ್ಭದಲ್ಲಿ, 52,000 ದಾಟಿರುವಂಥ ಈ ಸಂದರ್ಭದಲ್ಲಿ 1x ಈಗ ರಿಟರ್ನ್ಸ್ ಬಂದಿರುತ್ತಲ್ಲ, ಅವರಿಗೆಲ್ಲ ಒಂದು ರೀತಿ ರುಚಿ ಸಿಕ್ಕಿಬಿಟ್ಟಿದೆ. ಓಕೆ ಇಲ್ಲಿ ಇದೆ, ಇಲ್ಲಿ ಗಮ್ಮತ್ತಿದೆ, ಇಲ್ಲಿ ದುಡ್ಡಿದೆ ಇಲ್ಲಿ ಅಂಥೇಳಿ ಮಾರ್ಕೆಟಲ್ಲಿ. ಸೊ ಅವರೆಲ್ಲ ತುಂಬ ಆತ್ಮವಿಶ್ವಾಸದಿಂದ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಈಕ್ವಿಟಿ ಮಾರ್ಕೆಟ್ಗಳತ್ತ ಹೆಚ್ಚಿನ ಆಕರ್ಷಣೆ ಸೃಷ್ಟಿಯಾಗಿ ಜನ ಅಲ್ಲಿ ಹೆಚ್ಚೆಚ್ಚು ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಇದು ದೇಸಿ ಹೂಡಿಕೆದಾರರ ವಿಚಾರಕ್ಕೆ ಬಂದಾಗ. ನಾಲ್ಕನೇದಾಗಿ ವಿದೇಶಿ ದುಡ್ಡು, FPI ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಇದಕ್ಕೇನು ಕಾರಣ, ವಿದೇಶಿ ಹೂಡಿಕೆದಾರರು ಈ ಪ್ರಮಾಣದಲ್ಲಿ ಭಾರತಕ್ಕೆ ದುಡ್ಡು ತಂದು ಸುರಿಲಿಕ್ಕೆ ಏನು ಕಾರಣ? ಜಾಗತಿಕವಾಗಿ ಎಲ್ಲ ಕಡೆ ಬಡ್ಡಿ ದರ ಕುಸಿತು ಹೋಗ್ತಾ ಇದೆ. ಬಡ್ಡಿ ಜಾಸ್ತಿ ಇದ್ರೆ ಏನಾಗುತ್ತೆ, ಹಣಕಾಸಿನ ಓಡಾಟ ಕಮ್ಮಿ ಆಗುತ್ತೆ. ಸೊ ಪ್ಯಾಂಡೆಮಿಕ್ಕು ಆರ್ಥಿಕತೆ ಕುಸಿತಿದೆ, ದುಡ್ಡಿನ ಓಡಾಟ ಜಾಸ್ತಿ ಆಗಬೇಕು ಅಂಥೇಳಿ ಜಗತ್ತಿನಾದ್ಯಂತ ಇಂಟ್ರೆಸ್ಟ್ ರೇಟೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರಬೇಕಾದ್ರೆ ಸಾಲದ ಇನ್ಸ್ಟ್ರೂಮೆಂಟ್ ಮೇಲೆ, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಹೂಡಿಕೆ ಕೂಡ ಸಹಜವಾಗಿ ಕಮ್ಮಿಯಾಗುವಂಥದ್ದು ಒಂದು ಮುಖ್ಯವಾಗಿರುವಂಥ ಗುಣಲಕ್ಷಣ. ಹೀಗಾಗಿ ಅದೊಂದು, ಜೊತೆಗೆ ಲಿಕ್ವಿಡಿಟಿ ಇಂಜೆಕ್ಷನ್. ಜಗತ್ತಿನಾದ್ಯಂತ ಹಲವು ಸರ್ಕಾರಗಳು ಕೊರೋನಾ ಪರಿಣಾಮ ಸೊರಗಿರುವ ಆರ್ಥಿಕತೆಗೆ ಚೇತರಿಕೆ ಕೊಡಬೇಕು ಅಂಥೇಳಿ ದುಡ್ಡಿನ ಲಭ್ಯತೆಯನ್ನು ಜಾಸ್ತಿ ಮಾಡಿದ್ರು, ಕೊರೋನಾ ಪರಿಹಾರ ಪ್ಯಾಕೇಜ್ ಅಂತ ಕೊಟ್ಟರು, ಸ್ಟ್ರೆಮ್ಯುಲಸ್ ಅಂಥೇಳಿ ನೀಡಿದ್ರು. ಅಮೇರಿಕದಲ್ಲಂತೂ, ಅಮೇರಿಕ ಸೇರಿ ಜಗತ್ತಿನಾದ್ಯಂತ ಹಂಗೆ ಮಾಡಿದ್ರು. ಅಮೇರಿಕದಲ್ಲಂತೂ ತಗೊಳ್ಳಿ ತಗೊಳ್ಳಿ ಅಂಥೇಳಿ ಸಾವಿರಾರು ಡಾಲರ್ಗಳನ್ನು ಮನೆ ಮನೆಗೂ ಹಂಚಿಬಿಟ್ರು ಅಮೇರಿಕದಲ್ಲಿ. ಅಲ್ಟಿಮೇಟ್ಲಿ ದುಡ್ಡು ಎಲ್ಲರೂ ಒಂದು ಕಡೆ ಸುತ್ತಿ ಒಂದು ಕಡೆ ಬರಲೇಬೇಕಲ್ಲ, ಅದು ಅಲ್ಲ ಒಂದೇ ಕಡೆ ಹೋಗಿ ಏನು ಜನರಿಗೆ ಈಗ $1,000 ಕೊಟ್ಟರು ಅಂದರೆ ಅದು ಜೋಬಲ್ಲಿ ಇಟ್ಕೊಂಡಿರೋದು, ಅವರು ಅದು ವಾಪಸ್ ಹೊರಡೆ ಬರುತ್ತೆ, ಅದು ಮಾರ್ಕೆಟಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ದುಡ್ಡು ಜಾಸ್ತಿ ಆಯಿತು, ವಿಶೇಷವಾಗಿ ಅಮೇರಿಕ ಸೇರಿದಂತೆ ಮುಂದುವರೆದ ದೇಶಗಳಲ್ಲಿ. ಆ ದುಡ್ಡನ್ನ ಏನು ಮಾಡ್ತಾರೆ, ಅದನ್ನೇನು ಸುಮ್ಮನೆ ಹಂಗೆ ಇಟ್ಕೊಂಡಿರ್ತಾರೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ, ಏನು ಮಾಡೋಣ ಈಗ. ಸೊ ಎಲ್ಲಿ ಗ್ರೋತ್ ಪೊಟೆನ್ಷಿಯಲ್ ಜಾಸ್ತಿ ಇದೆ, ಬೆಳವಣಿಗೆ ದರ ಜಾಸ್ತಿ ಆಗುವಂಥ ಚಾನ್ಸಸ್ ಯಾವ ದೇಶದಲ್ಲಿದೆ, ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಹೂಡಿಕೆ ಮಾಡಿದ್ರೆ ಅಭಿವೃದ್ಧಿಗೆ ಅವಕಾಶ ಇದೆ. ಯಾಕಂದರೆ ಪೂರ್ತಿ ಅಭಿವೃದ್ಧಿ ಆಗಿಲ್ಲ, ಮರ ಆಗಿ ಬೆಳೆದಿಲ್ಲ ಈಗ. ಸೊ ಗಿಡ ಇಷ್ಟು ಬೆಳೆದಿದೆ, ಇನ್ನಿಷ್ಟು ಬೆಳೆಗೆ ಅವಕಾಶ ಇದೆ. ಅಲ್ಲಿ ಹಾಕಿದ್ರೆ ಈ ಕಡಿಮೆ ಇಂಟ್ರೆಸ್ಟ್ ರೇಟ್ 6% 7% 8%ಗಿಂತ ಜಾಸ್ತಿ ಅಂತೂ ಸಿಕ್ಕೇ ಸಿಗುತ್ತಾ, ಒಂದು 10-12% ಆದರೂ ಸಿಕ್ಕೇ ಸಿಗುತ್ತಾ ಅನ್ನುವಂತಹ ಗ್ಯಾರಂಟಿ ಮೇಲೆ ಭಾರತದಂತಹ ಮುಂದುವರಿಯುತ್ತಿರುವಂತಹ ದೇಶಗಳಲ್ಲಿ ದುಡ್ಡನ್ನು ತಂದು ಸುರಿಯಲಾಗ್ತಾ ಇದೆ. ಅದರಲ್ಲೂ ಕೂಡ ಭಾರತವೇ ಈ ಎಲ್ಲ ದೇಶಗಳಲ್ಲಿ, ಮುಂದುವರಿಯುತ್ತಿರುವಂಥ ದೇಶಗಳಲ್ಲಿ ಅಟ್ರಾಕ್ಟಿವ್ ಆಗಿದೆ ವಿದೇಶಿ ಹೂಡಿಕೆದಾರರಿಗೆ. ಐದನೇದಾಗಿ RBIನ ಉತ್ತಮ ಕಾರ್ಯನಿರ್ವಹಣೆ. RBIಗೂ ಕೂಡ ಇಲ್ಲಿ ಕ್ರೆಡಿಟನ್ನು ಕೊಡಲಾಗ್ತಾ ಇದೆ, ಚೆನ್ನಾಗಿ ಕೆಲಸ ಮಾಡಿದ್ರು ಪ್ಯಾಂಡಮಿಕ್ ಸಂದರ್ಭದಲ್ಲಿ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ರುಪಿ ವ್ಯಾಲ್ಯೂಯೇಷನ್ ತೀರಾ ಬೀಳದ ರೀತಿಯಲ್ಲಿ ಒಂದು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ರುಪಿ ವ್ಯಾಲ್ಯೂಯೇಷನನ್ನು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಜೊತೆಗೆ ಇಂಟ್ರೆಸ್ಟ್ ರೇಟ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೈಗೊಂಡಂಥ ನಿರ್ಧಾರಗಳು, ಒಂದು ನೀಜರ್ಕ್ ರಿಯಾಕ್ಷನನ್ನು RBI ಕೊಟ್ಟಿಲ್ಲ. ಓಕೆ ಹಿಂಗಾಯ್ತಾ ನಾವು ಹಿಂಗೆ ಮಾಡೋಣ, ಹಿಂಗಾಯ್ತಾ ನಾವು ಹಿಂಗೆ ಮಾಡೋಣ ಅಂಥೇಳಿ ಪದೇ ಪದೇ RBI ನೀಜರ್ಕ್ ರಿಯಾಕ್ಷನ್ ಅಂತ ಹೇಳ್ತಾರಲ್ಲ, ಆದರೆ ಗಳಿಗೆಗೆ ಒಂಥರ ನಿರ್ಧಾರ, ಆ ರೀತಿ ಮಾಡಿಲ್ಲ ಅವರು. ಒಂದು ಸ್ಟೇಬಲ್ ನೀತಿಯನ್ನು ಮುಂದುವರಿಸ್ಕೊಂಡು ಬಂದರು, ನೋಡೋಣ ವೆಯ್ಟ್ ಮಾಡೋಣ ಅನ್ನೋಂಥ ಒಂದು ತಾಳ್ಮೆ ಅಪ್ರೋಚನ್ನು RBI ತೋರಿಸ್ತು. ಇದರಿಂದ ಆರ್ಥಿಕತೆ ತುಂಬ ದೊಡ್ಡ ಪ್ರಮಾಣದ ಅಲ್ಲೋಲೋ ಕಲ್ಲೋಲೋ ಆಗದೆ ಮತ್ತೆ ಚೇತರಿಸಿಕೊಳ್ಳಿಕ್ಕೆ ಸಹಾಯ ಆಗೇ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಆರನೇದಾಗಿ ಆರ್ಥಿಕ ಪ್ಯಾಕೇಜ್ ಘೋಷಣೆಯ ನಿರೀಕ್ಷೆ ಇದೆ. ಭಾರತದಲ್ಲೂ ಕೂಡ ಈ ಎರಡನೇ ಅಲೆ ಕಮ್ಮಿ ಆಗ್ತಾ ಇದ್ದ ಹಾಗೆ ಆರ್ಥಿಕ ಚೇತರಿಕೆಗೆ ಮತ್ತಷ್ಟು ಹೆಚ್ಚಿನ ಉತ್ತೇಜಕ ಕ್ರಮಗಳನ್ನು ಕೈಗೊಳ್ಳಬಹುದೇನೋ ಅನ್ನುವಂಥ ನಿರೀಕ್ಷೆ ಮಾರ್ಕೆಟ್ನಲ್ಲಿದೆ.
ಸರ್ಕಾರ ಅಂತೂ ಬಜೆಟಲ್ಲೂ ಕೊಟ್ಟಿದ್ದೀವಿ, ಅಲ್ಲೂ ಕೊಟ್ಟಿದ್ದೀವಿ, ಈ ಹಿಂದೆ ಕೂಡ ಪ್ಯಾಕೇಜ್ ಘೋಷಿಸಿದ್ದೀವಿ, ಇನ್ನೇನು ಆರ್ಥಿಕ ಪ್ಯಾಕೇಜ್ ಘೋಷಿಸೋದಾರೋ ಅಂತ ಮೂಡ್ನಲ್ಲಿ ಸರ್ಕಾರ ಇದೆ. ಬಜೆಟ್ದೇ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕಾಗಿದೆ ಅನ್ನುವಂಥ ಒಂದು ಮೂಡ್ನಲ್ಲಿ ಸರ್ಕಾರ ಇದೆ. ಆದರೆ ಮಾರ್ಕೆಟ್ದಂತೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ಲ. ಸೊ ಏನಾದರೂ ಒಂದು ಮಾಡಬಹುದು, ನೆಕ್ಸ್ಟ್ ಬಜೆಟ್ನಲ್ಲಿ ಏನಾದರೂ ಕೂಡ ಉತ್ತೇಜಕ ಕ್ರಮಗಳನ್ನು ಕೈಗೊಳ್ಳಬಹುದು, ಆರ್ಥಿಕ ಪ್ಯಾಕೇಜ್ ಕೊಟ್ಟು ಏನಾದರೂ ಇದು ಮಾಡ್ತಾರಾ, ಅಥವಾ ತೆರಿಗೆಗಳನ್ನು ಕಮ್ಮಿ ಮಾಡೋದು ಏನಾದ್ರು ಮಾಡ್ತಾರಾ, ಏನೋ ಒಂದು ಸಪೋರ್ಟ್ ಮೆಕನಿಸಮನ್ನು, ಒಂದು ಸಹಾಯವನ್ನು ಕೇಂದ್ರ ಹೊತ್ತು ತರಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಅದು ಕೂಡ ಮಾರ್ಕೆಟ್ನಲ್ಲಿ ಹೂಡಿಕೆ, ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಲಿಕ್ಕೆ ಮತ್ತೊಂದು ಕಾರಣ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಏಳನೇದಾಗಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಹೌಸಿಂಗ್ ಕ್ಷೇತ್ರದ ಚೇತರಿಕೆ. ಅಂದರೆ ಜಾಗತಿಕ ಉತ್ಪಾದಕನಾಗಿ ಭಾರತ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಏನು PLI ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ತಂದಿದಾರಲ್ಲ, ಭಾರತದಲ್ಲಿ ಒಂದು ಕೆಲವೊಂದಷ್ಟು ನಿಗದಿಪಡಿಸಿದ ಸರಕು ಸಾಮಗ್ರಿಯನ್ನು ಭಾರತದಲ್ಲೇ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಇನ್ಸೆಂಟಿವನ್ನು ಸರ್ಕಾರ ಪೇ ಮಾಡುತ್ತೆ ಅನ್ನುವಂಥ ಒಂದು ಸ್ಕೀಮ್ ತಂದಿದಾರಲ್ಲ, ಅದರ ಮೂಲಕ ಭಾರತವನ್ನು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು ಅನ್ನುವಂಥ ಗುರಿ ಇದೆಯಲ್ಲ, ಇದನ್ನು ಕೂಡ ತುಂಬ ನಂಬಿಕೊಂಡಿದ್ದಾರೆ ಹೂಡಿಕೆದಾರರು. ಸಾಕಷ್ಟು ನಮ್ಮ ಭಾರತೀಯ ಕಂಪನಿಗಳಿಗೆ, ಭಾರತದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಲಾಭದ ಪ್ರಮಾಣ ಜಾಸ್ತಿ ಆಗುತ್ತೆ. ಇದರಿಂದ ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಜಗತ್ತಿನಾದ್ಯಂತ ಸಪ್ಲೈ ಮಾಡುವಂಥ ಒಬ್ಬ ಪ್ರಮುಖ ಎಕ್ಸ್ಪೋರ್ಟರ್ ಆಗಿ ಬದಲಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅದೊಂದಾಯಿತು. ಮತ್ತು ನಿಂತು ಹೋಗಿರುವಂಥ ಹೌಸಿಂಗ್ ಬೆಲೆ ಇದೆಯಲ್ಲ, ಕಳೆದ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಏನಾಗಿದೆ, ಹೌಸಿಂಗ್ ಬೆಲೆ ನಿಂತು ಹೋಗಿಬಿಟ್ಟಿದೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇಲ್ಲ. ಮನೆಗಳ ಬೆಲೆ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ನ ಬೆಲೆ ಆಗಿರ್ಬೋದು, ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇಲ್ಲ. ಇದೊಂದು ಆಕರ್ಷಕ ಆಯ್ಕೆಯಾಗಿ ಕಾಣಿಸ್ತಾ ಇದೆ ಜನಕ್ಕೆ. ಓಕೆ, ರೇಟ್ ಏನು ಭಾರಿ ಜಾಸ್ತಿ ಇಲ್ಲ, ಒಂದು ಮನೆ ಕಡೆ ಗಮನ ಕೊಡ್ಬೋದೇನೋ ಮಾಡೋ ಕಡೆ ಅಂಥೇಳಿ ಯೋಚನೆ ಮಾಡಲಿಕ್ಕೆ ಕಾರಣ ಆಗಿದೆ. ಇದಕ್ಕೆ ಇನ್ನೊಂದು ಪೂರಕ ಕಾರಣ ಏನು ಅಂದರೆ, ಹೌಸಿಂಗ್ ಬಡ್ಡಿದರ ಕೂಡ ತುಂಬ ಕಮ್ಮಿ ಇದೆ, ಈಗ ರೆಕಾರ್ಡ್ ಲೋ ಇದೆ. ಸೊ ಕಮ್ಮಿ ಬಡ್ಡಿದರಕ್ಕೆ ಹೌಸಿಂಗ್ ಫೈನಾನ್ಸ್ ಎಲ್ಲ ಸಿಗ್ತಾ ಇದೆ. ಹಾಗೆ ವರ್ಕ್ ಫ್ರಮ್ ಹೋಮ್ ಟ್ರೆಂಡಿಂದನೂ ಕೂಡ ಒಂದು ಕಂಫರ್ಟ್ ಆಗಿರೋ ಒಂದು ಮನೆ ಬೇಕು ಅನ್ನೋವಂಥ ಒಂದು ಫೀಲಿಂಗ್ ಜನರಲ್ಲಿ ಬರೋಕ್ಕೆ ಶುರುವಾಗಿದೆ. ಜೊತೆಗೆ ಸ್ಟಾಂಪ್ ಡ್ಯೂಟಿ ಕೂಡ ತುಂಬ ಕಡಿತ ಮಾಡಿದ್ದಾರೆ. ಇದರ ಪರಿಣಾಮ ಹೌಸಿಂಗ್ ವಲಯ ಕೂಡ ಚೇತರಿಕೆ ಕಾಣುವ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹೌಸಿಂಗ್ ವಲಯಕ್ಕೆ ಬೇಡಿಕೆ ಶುರುವಾದರೆ ಏನಾಗುತ್ತೆ, ಕನ್ಸ್ಟ್ರಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕನ್ಸ್ಟ್ರಕ್ಷನ್ಸ್ ಜಾಸ್ತಿ ಆದರೆ ಏನಾಗುತ್ತೆ, ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಅಲ್ಲಿ ಬಳಸುವಂಥ ಸಿಮೆಂಟ್ ಅದಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ, ಸ್ಟೀಲಿಗೆ ಕಬ್ಬಿಣಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ, ನಾನಾ ಥರದ ಅದಕ್ಕೆ ಬೇಕಾದಂತಹ ಉತ್ಪನ್ನಗಳ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಈ ಕ್ಷೇತ್ರದ ಮೇಲೂ ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸೊ ಈ ಎಲ್ಲ ಕಾರಣಗಳು ದೇಶದ ಆರ್ಥಿಕತೆ ಅಷ್ಟೇನು ಚೆನ್ನಾಗಿ ಆರೋಗ್ಯವನ್ನು ಹೊಂದಿಲ್ಲದೆ ಇದ್ದರೂ ಕೂಡ, ಉತ್ತಮ ಆರೋಗ್ಯದಲ್ಲಿ ಇಲ್ಲದೆ ಇದ್ದರೂ ಕೂಡ, ಈ ಎಲ್ಲ ಕಾರಣಗಳು ಶೇರ್ ಮಾರ್ಕೆಟನ್ನು ಮೇಲಕ್ಕೆ ಎತ್ತುತ್ತಾ ಇದೆ ಅಂಥೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಾರ್ಕೆಟ್ ತಜ್ಞರು ಈ ರೀತಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಂತ ಅವರಿಗೆ ಅಗರ್ ಸತ್ಯ ಹೇಳಿ ನೀವು, ಸದ್ಯಕ್ಕೆ ವ್ಯಾಲ್ಯೂಯೇಷನ್ ಜಾಸ್ತಿ ಇಲ್ವಾ, ಎಲ್ಲ ಸ್ಟಾಕ್ದು ಬೆಲೆ ವಿಪರೀತ ಹೈಯರ್ ಲೆವೆಲಲ್ಲಿ ಇಲ್ವಾ, ಈ ರೀತಿ ವಿಪರೀತ ಜಾಸ್ತಿ ಇರಬೇಕಾದ್ರೆ ತಗೊಂಡ್ರೆ ಸೇಫ್, ಬಿದ್ದರೆ ಮತ್ತೆಲ್ಲ ಲಾಸ್ ಆಗಲ್ವಾ ಅಂತ ಕೇಳಿದಾಗ ಅದನ್ನು ಒಪ್ಕೋತಾ ಇದ್ದಾರೆ. ಸದ್ಯಕ್ಕೆ ಭಾರತದ ಹಿಸ್ಟಾರಿಕಲ್ ಆವರೇಜ್ ತೆಗೆದು ನೋಡಿದ್ರೆ ಖಂಡಿತವಾಗಲೂ ಕೂಡ ಸ್ಟಾಕ್ಗಳ ವ್ಯಾಲ್ಯೂಯೇಷನ್ ಈಗ ಜಾಸ್ತಿನೇ ಇದೆ, ಓವರ್ ವ್ಯಾಲ್ಯೂಡ್ ಆಗಿದೆ ಸ್ಟಾಕ್ಗಳು ನಿಜ. ಆದರೆ ಜಾಗತಿಕ ಆವರೇಜ್ ತಗೊಂಡ್ರೆ ಇನ್ನೂ ಸ್ವಲ್ಪ ಪರವಾಗಿಲ್ಲ ನಮ್ಮದು ಅಂತ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಭಾರತದ ಮಾರ್ಕೆಟ್ ಕ್ಯಾಪಿಟಲ್ GDP ರೇಷಿಯೋ 104% ಇದ್ದರೆ ಈ ಸದ್ಯಕ್ಕಿದೆ, ಅಲ್ಲಿ ಅಷ್ಟು ರೀಚ್ ಆಗಿದೆ ಈಗ. ಹಿಸ್ಟಾರಿಕಲ್ ಆವರೇಜ್ ಬರೀ 78% ಇತ್ತು. ಭಾರತದ ಮಾರ್ಕೆಟ್ ವ್ಯಾಲ್ಯೂ ಮತ್ತು GDP ರೇಷಿಯೋ 78% ಹಿಸ್ಟಾರಿಕಲ್ ಆವರೇಜ್ ಇದ್ದಿದ್ದು ಈಗ 104%ಗೆ ಏರಿಕೆಯಾಗಿದೆ. ಆದರೆ ಗ್ಲೋಬಲ್ ಮಾರ್ಕೆಟ್ ಕ್ಯಾಪಿಟಲ್ ಮತ್ತು GDP ರೇಷಿಯೋ 131% ಇದೆ. ಸೊ ಅಲ್ಲಿ ಕಂಪೇರ್ ಮಾಡಿದ್ರೆ ನಮಗಿನ್ನೂ ಕೂಡ ಸ್ಪೇಸ್ ಇದೆ ಇಲ್ಲಿ ಗ್ರೋ ಆಗಲಿಕ್ಕೆ, ಇನ್ನೂ ಕೂಡ ಏನು ಅಷ್ಟೊಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಮಾರ್ಕೆಟ್ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಸಂದರ್ಭದಲ್ಲಿ ಏನು ಮಾಡ್ಬೋದು? ಮಾರ್ಕೆಟ್ ಏರ್ತಾ ಇದೆ, ತುಂಬ ಜನಕ್ಕೆ ಈಗ ಫೋಮೋ ಸಿಂಡ್ರೋಮ್ ಕಾಡ್ತಾ ಇರ್ಬೋದು. ಫೋಮೋ ಸಿಂಡ್ರೋಮ್ ಅಂದ್ರೇನು? ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಅಯ್ಯೋ ಇವಾಗಲೂ ಮಾಡಿಲ್ಲ ಅಂದರೆ ನಾನು ಇಷ್ಟು ದಿವಸ ಮಾಡಿಲ್ಲ, ನೋಡಿ ಹೆಂಗೆ ಮೇಲಕ್ಕೆ ಹೋಗ್ತಾ ಇದೆ, ಇವಾಗಲೂ ಮಾಡಿಲ್ಲ ಅಂದರೆ ಬಸ್ ಮಿಸ್ ಮಾಡ್ಕೊಂಬಿಡ್ತೀನಿ, ಇನ್ನು ತುಂಬ ಏರ್ಬಿಟ್ರೆ, ಆಮೇಲೆ ಈಗಲಾದರೂ ಮಾಡಿದ್ರೆ ಅಟ್ಲೀಸ್ಟ್ ಆ ಆಪರ್ಚುನಿಟಿ ಆದರೂ ನಮಗೆ ಸಿಗುತ್ತಾ ಗ್ರೋ ಆಗೋದು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳು ತುಂಬ ಜನಕ್ಕೆ ಕಾಡ್ತಾ ಇರಬಹುದು. ಎಂಥ ಸಂದರ್ಭದಲ್ಲಿ ನಾವು ಕೂಡ ಇದೇ ಪ್ರಶ್ನೆಯನ್ನು ಆರ್ಥಿಕ ತಜ್ಞರಿಗೆ ಕೇಳಿದಾಗ ಅವರು ಹೇಳೋದೇ ಬೇರೆ. ಇದು ಪ್ರತಿಯೊಬ್ಬ ಇನ್ವೆಸ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ಮನಸ್ಥಿತಿ ಮತ್ತು ಅವರ ಟಾರ್ಗೆಟ್ ಏನು ಮತ್ತು ರಿಸ್ಕ್ ತಾಳಿಕೊಳ್ಳೋ ಶಕ್ತಿ ಅವರಿಗೆ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ.
ಆವ್ರೇಜ್ ಇನ್ವೆಸ್ಟರ್ಸ್ಗೆ ಸಂಬಳ ತೊಗೊಂಡು ಅದರಲ್ಲಿ ಚುಚೂರು ಸೇವ್ ಮಾಡ್ತಾ ಹೋಗಬೇಕು ಅಂತಿರೋರಿಗೆ ಅವ್ರೇನು ಮಾಡಬೇಕು ಹೇಳಿ? ಅವರೇ ತುಂಬ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದು ಈ ದೇಶದಲ್ಲಿ. ಭಾರತ ಮಧ್ಯಮ ವರ್ಗವನ್ನು ಮತ್ತು ಬಡವರನ್ನು ಜಾಸ್ತಿ ಹೊಂದಿರುವಂಥ ದೇಶ ಅಲ್ವಾ? ಸೊ ಅಂಥವ್ರು ಏನು ಮಾಡಬೇಕು ಹೇಳಿ ನಾವೆಲ್ಲ ಅಂತ ಕೇಳಿದ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತಜ್ಞರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಓಕೆ, ಒಂದು ಏನೋ ಒಂದು ದೊಡ್ಡ ಒಂದು ಅಮೌಂಟ್ ನಿಮ್ಮ ಕೈ ಸಿಕ್ಕಿದೆ ದುಡ್ಡು, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಈಗ ಈಕ್ವಿಟಿ ಉತ್ತಮವಾದ ಆಯ್ಕೆ ಅಲ್ಲ. ಬದಲಿಗೆ ನೀವು ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನನ್ನು ಹೊಂದಿದರೆ, ತಿಂಗಳು ತಿಂಗಳು ನೀವು ಇಂತಿಷ್ಟು ಅಂಥೇಳಿ ಮ್ಯೂಚುವಲ್ ಫಂಡ್ನಲ್ಲೋ ಅಥವಾ ಶೇರ್ನಲ್ಲೋ ನಿಮಗೆ ಗೊತ್ತಿರೋ ನಿಮಗೆ ಎಲ್ಲಿ ಮಾಡ್ತಿದ್ದೀರೋ ಅಂತಲ್ಲಿ ತಿಂಗಳು ತಿಂಗಳು ಎಸ್ ಐ ಪಿ ರೂಪದಲ್ಲಿ ಅಥವಾ ಮಂತ್ಲಿ ಇಷ್ಟಿಷ್ಟು ಸೇವ್ ಮಾಡ್ತಾ ಹೋಗ್ತೀನಿ ನಾನು, ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್, ಮಾರ್ಕೆಟ್ ಏನೇ ಮೇಲೆ ಕೆಳಗೆ ಆಗಲಿ, ನಾನೊಂದು 10 ವರ್ಷದ ಪ್ಲಾನ್ ಇಟ್ಕೊಂಡಿದ್ದೀನಪ್ಪ, ತಿಂಗಳು ತಿಂಗಳು ಒಂದಿಷ್ಟು ಸಣ್ಣ ಅಮೌಂಟನ್ನು ನಾನು ಹೂಡಿಕೆ ಮಾಡ್ತಾ ಹೋಗ್ತಿರ್ತೀನಿ ಅಂದರೆ ಅಂಥವ್ರು ಹೂಡಿಕೆಯನ್ನು ಕಂಟಿನ್ಯೂ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. ಸೊ ಮಾರ್ಕೆಟ್ ವೇರಿಯೇಷನ್ ಕಡೆ ಅವ್ರು ಗಮನ ಕೊಡೋಕೆ ಹೋಗಬಾರ್ದು. ಈ ಮಂತ್ ಸ್ವಲ್ಪ ಜಾಸ್ತಿಗೆ ಅವರಿಗೆ ಶೇರ್ ಅಥವಾ ಮ್ಯೂಚುವಲ್ ಫಂಡ್ ಯೂನಿಟ್ ಸಿಗ್ಬೋದು, ನೆಕ್ಸ್ಟ್ ಮಂತ್ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು. ಲಾಂಗ್ ಟರ್ಮಲ್ಲಿ 5-10 ವರ್ಷದಲ್ಲಿ ಅದೆಲ್ಲ ಆವ್ರೇಜ್ ಆಗುತ್ತೆ, ಲಾಭನೇ ಬರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ. ಲಂಪ್ಸಮ್ ದುಡ್ಡೇನಾದರೂ ಹೂಡಿಕೆ ಮಾಡೋಕ್ಕೆ ಹೊರಟಿದ್ರೆ ಈಗ ಸದ್ಯಕ್ಕೆ ಇಂತಹ ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸ್ಗೆ ಈಕ್ವಿಟಿ ಇನ್ವೆಸ್ಟಿಂಗ್ ಬಲ್ಕ್ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ಗೆ ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ತಜ್ಞರು ವ್ಯಕ್ತಪಡಿಸ್ತಾರೆ. ಸೊ ಸ್ನೇಹಿತರೆ, ಈ ವರದಿ ನೋಡಿದ ಬಳಿಕ ನಿಮಗೀಗ ಆರ್ಥಿಕತೆಯ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲದಿದ್ರು ಕೂಡ ಶೇರ್ ಮಾರ್ಕೆಟ್ ಯಾಕೆ ನಿರಂತರವಾಗಿ ಏರ್ತಾನೆ ಹೋಗ್ತಿದೆ ಅನ್ನುವಂಥ ಒಂದು ರಫ್ ಐಡಿಯಾ ಸಿಕ್ಕಿರುತ್ತೆ. ನೀವು ಕೂಡ ತುಂಬ ನಾಲೆಜಬಲ್ ಇರ್ತೀರಾ, ತುಂಬ ಇತ್ತೀಚಿನ ಯಂಗ್ ಜನ್ರೇಷನ್ ಇದ್ರ ಬಗ್ಗೆ ಆಸಕ್ತಿಯನ್ನು ಹೊಂದಿದೆ, ಬೇರೆ ಬೇರೆ ಆ್ಯಪ್ಗಳಲ್ಲಿ ಇದರ ರಿಸರ್ಚನ್ನು ಮಾಡ್ತೀರಾ, ಇಂಟರ್ನೆಟಲ್ಲಿ ರಿಸರ್ಚನ್ನು ಮಾಡ್ತೀರಾ, ಜೊತೆಗೆ ಭಾಳ ಮುಂಚಿನಿಂದಲೂ ಕೂಡ ಹೂಡಿಕೆ ಮಾಡ್ಕೊಂಡು ಬರ್ತಿರುವಂತಹ ಯಂಗ್ ಪೀಪಲ್ ಕೂಡ ಈ ವಿಡಿಯೋನ ನೋಡ್ತಿರಬಹುದು. ನೀವು ನಿಮ್ಮ ಸಲಹೆಯನ್ನು ಕೊಡಿ, ಎಲ್ಲ ಕಮೆಂಟನ್ನು ನೋಡಲಿ, ಚರ್ಚೆಯಾಗಲಿ. mastmaga.com ತುಂಬ ಜನ ನಮ್ಮ ವೀಕ್ಷಕರು ಹೇಳ್ತಿರ್ತಾರೆ, ಈ ಚಾನಲಲ್ಲಿ ವೀಡಿಯೋ ನೋಡೋದು ಮಾತ್ರ ನಮಗೆ ಖುಷಿ ಅನ್ಸಲ್ಲ, ಗಮ್ಮತ್ತು ಅನ್ಸಲ್ಲ, ವೀಡಿಯೋ ನೋಡೋದ್ರ ಜೊತೆಗೆ ಇಲ್ಲಿನ ಕಮೆಂಟ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮೆಚೂರ್ ಇರುತ್ತೆ, ಸಾಕಷ್ಟು ಬೇರೆ ಬೇರೆ ಥರ ಕಮೆಂಟು ಬರುತ್ತೆ. ಆದರೆ ಓವರಾಲ್ ನೋಡಿದಾಗ, ಬೇರೆ ಕಡೆ ಕಂಪೇರ್ ಮಾಡಿದಾಗ ನಮಗೆ ಮೆಚೂರ್ ಡಿಸ್ಕಷನ್ ಇಲ್ಲಿ ಕಾಣಕ್ಕೆ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ನೀವು ಕೂಡ ಕಮೆಂಟ್ ಮಾಡಿ ನಿಮಗೇನಿಸುತ್ತೆ ಅಂತ ಹೇಳಿ, ನಿಮ್ಮ ನಾಲೆಜನ್ನು ಕೂಡ ಶೇರ್ ಮಾಡ್ಕೊಳ್ಳಿ, ಡಿಸ್ಕಷನನ್ನು ಕಂಟಿನ್ಯೂ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.